ಹಾಯ್ ಫ್ರೆಂಡ್ಸ್, ಇದೊಂದು ಬ್ಯೂಟಿಫುಲ್ ಆದಂತಹ ರೊಮ್ಯಾಂಟಿಕ್ ಕ್ರೈಮ್ ಸ್ಟೋರಿ. ಹಾಗಂತ ಇದು ಸಿನಿಮಾದ ಚಿತ್ರಕಥೆಯಲ್ಲ, ಆದ್ರೆ ಸಿನಿಮಾ ಮಾಡಬಹುದಾದಂತಹ ಕತೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ರಿಯಲ್ ಸ್ಟೋರಿ. ಇದರಲ್ಲಿ ಲವ್ ಇದೆ, ಅಫೆಕ್ಷನ್ ಇದೆ, ಸೆಂಟಿಮೆಂಟ್ ಇದೆ, ಕ್ರೈಮ್ ಇದೆ, ಟ್ವಿಸ್ಟ್ಗಳಿದ್ದಾವೆ, ಸಸ್ಪೆನ್ಸ್ ಅಂತೂ ತುಂಬಾ ಇದೆ. ಹಾಗೇನೆ ಈ ಕ್ರೈಮ್ ಸ್ಟೋರಿ ಎಂಡಿಂಗ್ ಅಲ್ಲಿ ನಮ್ಮ ಮನಸ್ಸನ್ನ ತಟ್ಟುತ್ತೆ. ಸೊ ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಅಂಡ್ ಅದಕ್ಕೆ ಮೊದಲು ಇನ್ಫೋ ಗುರು ಕನ್ನಡ ಚಾನಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್, ಈ ಸ್ಟೋರಿ ನಡೆಯೋದು ನಮ್ಮ ಬೆಂಗಳೂರಿನ ದೊಡ್ಡ ಬಿದ್ರಕಲ್ಲು ಏರಿಯಾದಲ್ಲಿ. ಅಲ್ಲಿ ನವೀನ್ ಅನ್ನುವಾತನ ಸಂಸಾರವಿದೆ. ನವೀನ್ ತನ್ನ ಜೀವನ ಸಂಗಾತಿ ಅಂದ್ರೆ ತನ್ನ ಹೆಂಡತಿ ಅನುಪಲ್ಲವಿ ಜೊತೆಯಲ್ಲಿ ಸುಖವಾಗಿ ಸಂಸಾರ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಅಂಡ್ ಅವರಿಬ್ಬರ ಅನ್ಯೋನ್ಯ ದಾಂಪತ್ಯಕ್ಕೆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಇನ್ನು ನವೀನ್ ಕುಮಾರ್ ತಮ್ಮ ಜೀವನವನ್ನ ನಡೆಸೋದಕ್ಕಾಗಿ ಒಂದು ಫ್ಲೋರ್ ಮಿಲ್ ಅನ್ನ ರನ್ ಮಾಡ್ತಾ ಇದ್ರು. ಜೊತೆಗೆ ಫ್ರೀ ಟೈಮ್ ಇದ್ದಂತ ಸಂದರ್ಭದಲ್ಲಿ ತನ್ನದೇ ಕಾರನ್ನ ಟ್ಯಾಕ್ಸಿಯಾಗಿ ಓಡಿಸ್ತಾ ಇದ್ರು. ಹಾಗೇನೆ ನವೀನ್ ಮತ್ತು ಅನುಪಲ್ಲವಿ ತಾವು ದುಡಿತಾ ಇದ್ದಂತ ಹಣದಲ್ಲಿ ತುಂಬಾ ಸುಖವಾಗಿ ಸುಂದರವಾಗಿ ಸಂಸಾರವನ್ನ ನಡೆಸ್ತಾ ಇದ್ರು. ಇನ್ನು ನವೀನ್ ಕುಮಾರ್ಗೆ ತನ್ನ ಹೆಂಡತಿ ಮತ್ತು ಮಕ್ಕಳಂದ್ರೇನೆ ಪ್ರಪಂಚ. ಯಾವಾಗ್ಲೂ ಕೂಡ ಅವರ ಜೊತೆಯಲ್ಲಿ ಖುಷಿಯಾಗಿ ಇರ್ತಾ ಅವರೆಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಬಹುಶಃ ಇವರ ಸಂಸಾರವನ್ನ ನೋಡ್ತಾ ಇದ್ರೆ ಸರ್ವಜ್ಞ ಕವಿಯ ಮಾತುಗಳು ನೆನಪಾಗ್ತಾ ಇದ್ವು. ಬೆಚ್ಚನೆ ಮನೆ ಇರಲು, ವೆಚ್ಚಕ್ಕೆ ಒನ್ನಿರಲು, ಇಚ್ಛೆಯನ್ನರಿವಂತ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಅಚ್ಚಿಂದ ಸರ್ವಜ್ಞ ಅನ್ನುವಂತ ಮಾತುಗಳು ಇವರ ಸಂಸಾರಕ್ಕೆ ಅನ್ವಯವಾಗುವಂತಿದ್ವು. ಸೊ ಹೀಗೆ ಎಲ್ಲವೂ ಕೂಡ ಸರಿ ಇರುವಂತ ಸಂದರ್ಭದಲ್ಲಿ ಅದೊಂದು ದಿನ ಬರುತ್ತೆ, ಜುಲೈ 23, 2022. ಅವತ್ತು ನವೀನ್ ತಮ್ಮ ಫ್ಲೋರ್ ಮಿಲ್ ನಲ್ಲಿ ಸಾಯಂಕಾಲದವರೆಗೂ ಕೂಡ ಕೆಲಸವನ್ನ ಮಾಡ್ತಾರೆ. ಆಮೇಲೆ 7 ಗಂಟೆಯಾಗುವಷ್ಟರಲ್ಲಿ ಆ ಫ್ಲೋರ್ ಮಿಲ್ ಅನ್ನ ಕ್ಲೋಸ್ ಮಾಡಿಕೊಂಡು ತನ್ನ ಕಾರನ್ನ ತೆಗೆದುಕೊಂಡು ಸಿಟಿಯಲ್ಲಿ ಬಾಡಿಗೆಗಾಗಿ ಹೋಗ್ತಾರೆ. ಇನ್ನು ಈ ಕಡೆ ಮನೆಯಲ್ಲಿ ಹೆಂಡತಿ ಮಕ್ಕಳು ನವೀನ್ ಕುಮಾರ್ಗಾಗಿ ವೇಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನವೀನ್ ಕುಮಾರ್ ಫ್ಲೋರ್ ಮಿಲ್ ಅನ್ನ ಕ್ಲೋಸ್ ಮಾಡಿದ ನಂತರ ಮನೆಗೆ ಬಂದು ಹೆಂಡತಿ ಮಕ್ಕಳನ್ನ ಮಾತಾಡಿಸಿಕೊಂಡು ಆನಂತರ ತನ್ನ ಕಾರನ್ನ ತೆಗೆದುಕೊಂಡು ಬಾಡಿಗೆಗೆ ಹೋಗ್ತಾ ಇದ್ದ. ಆದ್ರೆ ಅವತ್ತು ಮಾತ್ರ ಆತ ರಾತ್ರಿ 10 ಗಂಟೆಯಾದ್ರೂ ಕೂಡ ಇನ್ನೂ ಮನೆಗೆ ಬಂದಿರೋದಿಲ್ಲ. ಹೀಗಾಗಿ ನವೀನ್ನ ಪತ್ನಿ ಅನುಪಲ್ಲವಿ ಒಂದು ಸ್ವಲ್ಪ ಗಾಬರಿ ಆಗ್ತಾರೆ. ಹಾಗಾಗಿ ತನ್ನ ಗಂಡನ ಫೋನ್ಗೆ ಕಂಟಿನ್ಯೂಸ್ ಆಗಿ ಕಾಲ್ಗಳನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ನವೀನ್ ಮಾತ್ರ ಯಾವುದೇ ಕಾಲ್ಗಳನ್ನ ರಿಸೀವ್ ಮಾಡ್ತಾ ಇರಲಿಲ್ಲ. ಯಾವಾಗ್ಲೂ ಒಂದೇ ರಿಂಗ್ ಆಗುವಷ್ಟರಲ್ಲಿ ಕಾಲ್ ರಿಸೀವ್ ಮಾಡ್ತಾ ಇದ್ದಂಥವ್ರು ಇವತ್ತೇ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅನ್ಕೊಂಡು ಅನುಪಲ್ಲವಿ ಗಾಬರಿಯಾಗಿ ತಮಗೆ ಗೊತ್ತಿರುವಂತ ಹಲವಾರು ಜನರಿಗೆ ಕಾಲ್ ಮಾಡತೊಡಗ್ತಾರೆ. ಆದ್ರೆ ಯಾರೊಬ್ಬರಿಗೂ ಕೂಡ ನವೀನ್ ಎಲ್ಲಿದ್ದಾನೆ, ಎಲ್ಲೋಗಿದ್ದಾನೆ ಅನ್ನೋದು ಗೊತ್ತಾಗಲ್ಲ. ಸೊ ಹೀಗೆ ಗಂಡ ಮನೆಗೆ ಬಂದಿಲ್ವಲ್ಲ ಅನ್ನುವಂತ ಟೆನ್ಷನ್ ನಲ್ಲಿ ರಾತ್ರಿ ಕಳೆದು ಬೆಳಗಾಗಿರುತ್ತೆ. ಆನಂತರ ಅನುಪಲ್ಲವಿ ತಮ್ಮ ಗಂಡ ಹೋಗಿ ಬರ್ತಾ ಇದ್ದಂತ ಹಲವಾರು ಸ್ಥಳಗಳಿಗೆ ಹೋಗಿ ಬರ್ತಾರೆ. ಆದ್ರೆ ಎಲ್ಲೂ ನವೀನ್ನ ಪತ್ತೆ ಇರೋದಿಲ್ಲ. ಸೊ ಹೀಗೆ ಒಂದಿನ ಕಳೆಯುತ್ತೆ, 2 ದಿನ ಕಳೆಯುತ್ತೆ, 3 ದಿನ ಕಳೆಯುತ್ತೆ. ಹತ್ತತ್ರ ಜುಲೈ 23 ರಿಂದ ಆಗಸ್ಟ್ 2 ತಾರೀಕಿನವರೆಗೂ ದಿನಗಳು ಕಳೆದು ಹೋಗುತ್ತೆ. ಇನ್ನು ಆಗಸ್ಟ್ 2, 2022 ರಂದು ನವೀನ್ನ ತಂಗಿ ಅನುಪಲ್ಲವಿಗೆ ಕಾಲ್ ಮಾಡ್ತಾರೆ. ನಾನು ಒಂದು ವಾರದಿಂದ ನಮ್ಮ ಅಣ್ಣನಿಗೆ ಕಾಲ್ ಮಾಡ್ತಾ ಇದ್ದೀನಿ, ಆದ್ರೆ ಆತ ನನ್ನ ಕಾಲ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ. ಹಾಗಾಗಿ ಅವನು ಒಂದ್ ವೇಳೆ ಮನೆಯಲ್ಲಿ ಇದ್ರೆ ಫೋನ್ ಕೊಡು, ಮಾತಾಡ್ಬೇಕು ಅಂತಳೆ. ಆಗ ಅನುಪಲ್ಲವಿ ನವೀನ್ನ ತಂಗಿಗೆ ಹೇಳ್ತಾರೆ, ನವೀನ್ ಒಂದು ವಾರದಿಂದ ಮನೆಗೆ ಬಂದಿಲ್ಲ, ನಾನು ಕೂಡ ಹಲವಾರು ನೆಂಟ್ರಿಸ್ಟ್ರನ್ನ ನವೀನ್ನ ಗೆಳೆಯರನ್ನ ವಿಚಾರಿಸಿದ್ದೀನಿ, ಆದ್ರೆ ಯಾರಿಗೂ ಕೂಡ ನವೀನ್ ಎಲ್ಲೋಗಿದ್ದೇನೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದನ್ನ ಕೇಳಿದಂತ ನವೀನ್ನ ತಂಗಿಗೆ ಒಂದು ಕ್ಷಣ ಶಾಕ್ ಆಗಿ ಹೋಗುತ್ತೆ. ಹೀಗಾಗಿ ತಕ್ಷಣ ಆಕೆ ಗಡಿಬಿಡಿಯಿಂದ ನವೀನ್ನ ಮನೆಗೆ ಬರ್ತಾರೆ. ನಂತರ ತನ್ನ ಅತ್ತಿಗೆಯನ್ನ ಈ ವಿಷಯದ ಬಗ್ಗೆ ಡೀಟೇಲ್ ಆಗಿ ಕೇಳಿದಾಗ ಅದಕ್ಕೆ ಅನುಪಲ್ಲವಿ ಜುಲೈ 23 ರಿಂದ ನಡೆದಂತಹ ಎಲ್ಲಾ ಘಟನೆಗಳನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ. ಆಗ ನವೀನ್ನ ತಂಗಿ, ಹಾಗಾದ್ರೆ ನೀನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಅನುಪಲ್ಲವಿ, ಇಲ್ಲ, ನಾನು ಅವರಿವರನ್ನ ಡೈಲಿ ವಿಚಾರಿಸ್ತಾನೆ ಇದ್ದೀನಿ, ಹಾಗಾಗಿ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆನಂತರ ನವೀನ್ನ ತಂಗಿ ತನ್ನ ಅತ್ತಿಗೆಯ ಜೊತೆಯಲ್ಲಿ ಪೀಣ್ಯ ಪೊಲೀಸ್ ಸ್ಟೇಷನ್ಗೆ ಬಂದು ತನ್ನ ಅಣ್ಣ ನವೀನ್ ಕುಮಾರ್ ಕಾಣೆಯಾಗಿರೋ ಬಗ್ಗೆ ಕಂಪ್ಲೇಂಟ್ ಒಂದನ್ನ ರಿಜಿಸ್ಟರ್ ಮಾಡಿಸ್ತಾರೆ. ಸೊ ಫ್ರೆಂಡ್ಸ್, ನವೀನ್ ಕಾಣೆಯಾಗಿರೋದು ಜುಲೈ 23 ರಂದು, ಆದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಬಂದಿರೋದು ಆಗಸ್ಟ್ 2 ರಂದು. ಅಂದ್ರೆ ನವೀನ್ ಕಾಣೆಯಾಗಿ ಹತ್ತತ್ರ 1 ವಾರಕ್ಕೂ ಹೆಚ್ಚು ಕಾಲ ಆಗಿ ಹೋಗಿದೆ. ಹೀಗಾಗಿ ಪೊಲೀಸರು ಆ ಇಬ್ಬರನ್ನು ಕೂಡ ಬೈತಾರೆ, ನಿಮ್ ಗಂಡ ಕಾಣೆಯಾಗಿದ್ದೇನೆ ಅಂದ್ರೆ 1 ವಾರದಿಂದ ಏನ್ ಮಾಡ್ತಾ ಇದ್ರಿ, ಮಾನ್ಯ ದಿನನೇ ಬಂದು ಕಂಪ್ಲೇಂಟ್ ಕೊಡೋದಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅನುಪಲ್ಲವಿ, ಸರ್, ನಮ್ ಗೊತ್ತಿರೋರ ಹತ್ರ ನೆಂಟ್ರಿಸ್ಟ್ರನ್ನೆಲ್ಲ ವಿಚಾರಿಸ್ತಾನೆ ಇದ್ವಿ, ಅವರು ಕೂಡ ನವೀನ್ ಬಾಡಿಗೆಗೋಸ್ಕರ ಎಲ್ಲಾದ್ರೂ ಹೋಗಿರ್ಬೋದು ಮತ್ತೆ ಫೋನ್ ಏನಾದ್ರೂ ಆಗಿರ್ಬೋದು ಅಂತ ಹೇಳ್ತಾ ಇದ್ರು, ಹಾಗಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ಲೇಟ್ ಆಯ್ತು ಅಂತ ಹೇಳ್ತಾರೆ. ಸೊ ಅದಾದ ನಂತರ ಪೊಲೀಸರು ಅನುಪಲ್ಲವಿಯಿಂದ ನವೀನ್ ಕುಮಾರ್ನ ಫೋಟೋಗಳನ್ನ ತೆಗೆದುಕೊಳ್ತಾರೆ ಮತ್ತು ಅಕ್ಕಪಕ್ಕದಲ್ಲಿರುವಂತ ಪೊಲೀಸ್ ಸ್ಟೇಷನ್ಗಳಿಗೆ ಈ ಬಗ್ಗೆ ಇನ್ಫಾರ್ಮ್ ಮಾಡ್ತಾರೆ. ಮತ್ತು ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಚೆನ್ನಾಗಿದ್ದಂತ ಈ ನವೀನ್ ಕುಮಾರ್ ಅಕಸ್ಮಾತಾಗಿ ಏನಾದ ಅಥವಾ ಎಲ್ಲಿಗೋದ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ಕೊಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಸ್ಟೋರಿ ಜುಲೈ 27 ಫ್ಲಾಶ್ ಬ್ಯಾಕ್ ಗೆ ಬರುತ್ತೆ. ಜುಲೈ 23 ರಂದು ನವೀನ್ ಕುಮಾರ್ ತನ್ನ ಫ್ಲೋರ್ ಮಿಲ್ ನ ಕೆಲಸವೆಲ್ಲವೂ ಕೂಡ ಮುಗಿದ ನಂತರ ತನ್ನ ಕಾರನ್ನ ತೆಗೆದುಕೊಂಡು ಟ್ಯಾಕ್ಸಿ ಸ್ಟ್ಯಾಂಡ್ ಗೆ ಬಂದು ಪಾರ್ಕ್ ಮಾಡಿ ಕಸ್ಟಮರ್ಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ 3 ವ್ಯಕ್ತಿಗಳು ನವೀನ್ನ ಕಾರನ್ನ ಹತ್ಕೊಳ್ತಾರೆ. ಇನ್ನು ಕಾರೊಳಕ್ಕೆ ಹತ್ಕೊಂಡಂತ 3 ಕೂಡ ನವೀನ್ ಕುಮಾರ್ಗೆ ಎಕ್ಸಾಕ್ಟ್ ಆದಂತ ಲೊಕೇಶನ್ ಹೇಳೋದಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ, ನಾವ್ ಎಲ್ಲಿಗೆ ಹೋಗ್ಬೇಕು ಅನ್ನುವಂತ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀವಿ, ನೀನ್ ಅದನ್ನ ಫಾಲೋ ಮಾಡ್ತಾ ಹೋಗು ಅಂತಾರೆ.
ಇನ್ನು ನವೀನ್ ಕುಮಾರ್ ಕೂಡ ತನ್ನ ಕಾರ್ ಅನ್ನ ಸ್ಟಾರ್ಟ್ ಮಾಡಿ ಅವರು ಯಾವ್ಯಾವ ಡೈರೆಕ್ಷನ್ ಅನ್ನ ತೋರಿಸ್ತಾರೋ ಅದೇ ಡೈರೆಕ್ಷನ್ ಅಲ್ಲಿ ಕಾರ್ ಅನ್ನ ಡ್ರೈವ್ ಮಾಡ್ತಾ ಹೋಗ್ತಾನೆ. ಆದ್ರೆ ಕಾರ್ ಅನ್ನ ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದಂತ ನವೀನ್ ಗೆ ಒಳಗೊಳಗೆ ಅನಿಸ್ತಾ ಇರುತ್ತೆ, ಈ ವ್ಯವಹಾರ ಯಾಕೋ ಸರಿ ಇದ್ದಂತೆ ಕಾಣಿಸ್ತಾ ಇಲ್ಲ, ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ. ಹೀಗಾಗಿ ಅವನು ಕಾರ್ ಅನ್ನ ರೋಡ್ ನ ಸೈಡ್ ಗೆ ಪಾರ್ಕ್ ಮಾಡಿ, ಸರ್ ನಾನು ಇಲ್ಲಿಂದ ಮುಂದಕ್ಕೆ ಹೋಗೋದಕ್ಕಾಗಲ್ಲ, ಒಂದ್ ವೇಳೆ ನೀವು ಇನ್ನು ಮುಂದೆ ಹೋಗ್ಬೇಕಂದ್ರೆ ಬೇರೆ ಕ್ಯಾಬ್ ಅನ್ನ ಬುಕ್ ಮಾಡ್ಕೊಂಡು ಹೋಗಿ, ಯಾಕಂದ್ರೆ ನನಗೆ ಮನೆಗೆ ಹೋಗೋದಕ್ಕೆ ಟೈಮ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಸೊ ಅಲ್ಲಿವರೆಗೂ ಕೂಡ ಕೂಲ್ ಆಗಿ ಕಾಮ್ ಆಗಿ ಇದ್ದಂತಹ ಆ ಮೂವರು ವ್ಯಕ್ತಿಗಳು ನವೀನ್ ಕುಮಾರ್ ಇಲ್ಲಿಂದ ಮುಂದಕ್ಕೆ ಬರೋದಿಲ್ಲ ಅಂತ ಹೇಳಿದ ತಕ್ಷಣ ತಮ್ಮ ಬ್ಯಾಗ್ ಅಲ್ಲಿ ಇದ್ದಂತಹ ಹತ್ಯಾರಗಳನ್ನ ತೆಗಿತಾರೆ. ಒಂದ್ ವೇಳೆ ನಾವ್ ಹೇಳಿದಂತ ಜಾಗಕ್ಕೆ ನೀನ್ ನಮ್ಮನ್ನ ಕರ್ಕೊಂಡು ಹೋಗಿ ಬಿಡ್ತಾ ಇದ್ರೆ ನಿನ್ ಕತೆ ಇಲ್ಲೇ ಮುಗಿಯುತ್ತೆ ಅಂತ ವಾರ್ನ್ ಮಾಡ್ತಾರೆ. ಸೊ ಇದರಿಂದಾಗಿ ಭಯ ಬಿದ್ದು ಹೋದಂತ ನವೀನ್ ಕುಮಾರ್ ಅವ್ರು ಹೇಳಿದಂತ ಪ್ಲೇಸ್ ನ ಕಡೆ ಕಾರ್ ಅನ್ನ ಡ್ರೈವ್ ಮಾಡ್ತಾ ಹೋಗ್ತಾರೆ. ಇನ್ನು ಕಾರ್ ಅನ್ನ ತುಂಬಾ ದೂರಕ್ಕೆ ಡ್ರೈವ್ ಮಾಡಿಕೊಂಡು ಬಂದ ನಂತರ ಕಾರ್ ಅಲ್ಲಿ ಇದ್ದಂತ ಮೂವರು ನವೀನ್ ಕುಮಾರ್ ಗೆ ಹೇಳ್ತಾರೆ ಮುಂದೆ ಕಾರ್ ಅನ್ನ ಪಾರ್ಕ್ ಮಾಡುವಂತ. ಅದೊಂದು ನಿರ್ಜನವಾದಂತ ಜಾಗ, ಅಲ್ಲಿಂದ ಯಾವ ಕಡೆಗೆ ತಿರುಗಿ ನೋಡಿದ್ರು ಕೂಡ ಒಬ್ಬೇ ಒಬ್ಬ ನರಬಿಳ್ಳೆ ಕಾಣಿಸ್ತಾ ಇರೋದಿಲ್ಲ. ಹೀಗಾಗಿ ಸಿಚುವೇಶನ್ ಅನ್ನ ಅರ್ಥ ಮಾಡಿಕೊಂಡಂತಹ ನವೀನ್ ಕುಮಾರ್ ಹೇಳ್ತಾನೆ, ಸರ್ ನೀವೆಲ್ಲ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ, ನಾನೊಬ್ಬ ನಾರ್ಮಲ್ ಟ್ಯಾಕ್ಸಿ ಡ್ರೈವರ್, ನಿಮಗೆ ನನ್ನಿಂದ ಏನಾಗಬೇಕು ಅಂತ ಕೇಳ್ತಾನೆ. ಅದಕ್ಕೆ ಕಾರಲ್ಲಿ ಇದ್ದಂತ ಮೂವರು ಹೇಳ್ತಾರೆ ನಮಗೆ ನಿನ್ನ ಪ್ರಾಣ ಬೇಕು ಕೊಟ್ಬಿಡು ಅಂತಾರೆ. ಆಗ ನವೀನ್ ಕುಮಾರ್ ಗಾಬರಿಯಾಗಿ, ಸರ್ ನಾನೊಬ್ಬ ಟ್ಯಾಕ್ಸಿ ಡ್ರೈವರ್, ನನಗೆ ಇಂತಿ ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ, ಪ್ಲೀಸ್ ನನ್ನನ್ನು ಕೊಲ್ಲೋದಕ್ಕೆ ಹೋಗ್ಬೇಡಿ, ಬೇಕಾದ್ರೆ ನನ್ನ ಹತ್ರ ಇರುವಂತ ವಾಚು ಚೈನು ಒಂದಷ್ಟು ದುಡ್ಡಿದೆ ತಗೊಂಡ್ಬಿಡಿ ಅಂತ ಅವರನ್ನು ಅಂಗಲಾಚ್ತಾನೆ. ಅದಕ್ಕೆ ಕಾರಲ್ಲಿ ಇದ್ದಂತ ಮೂವರು ವ್ಯಕ್ತಿಗಳು ಹೇಳ್ತಾರೆ ನಮಗೆ ನಿನ್ನ ಪರ್ಸು ಮೊಬೈಲ್ ಏನು ಬೇಕಾಗಿಲ್ಲ, ನಮಗ್ ಬೇಕಿರೋದು ಕೇವಲ ನಿನ್ನ ಪ್ರಾಣ, ಯಾಕಂದ್ರೆ ನಾವೆಲ್ಲರೂ ಸುಪಾರಿ ಕಿಲ್ಲರ್ಸ್, ನಿನ್ನ ಕೊಲ್ಲೋದಕ್ಕಂತಲೇ ನಮಗೆ ದುಡ್ಡನ್ನು ಕೊಡಲಾಗಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತ ನವೀನ್ನ ಮೈಂಡ್ ಶಾಕ್ ಆಗಿ ಹೋಗುತ್ತೆ, ಅವನ ಮೈಯೆಲ್ಲ ಬೆವರು ತೊಡಗುತ್ತೆ. ನನಗೆ ನನ್ನ ಲೈಫಲ್ಲಿ ಶತ್ರುಗಳಂತ ಯಾರೂ ಇಲ್ಲ, ಹೇಳ್ಬೇಕಂದ್ರೆ ಇಲ್ಲಿವರೆಗೂ ಕೂಡ ನಾನು ಯಾರ ಜೊತೆಲೂ ಜಗಳನೇ ಆಡಿಲ್ಲ, ಹಾಗಿದ್ಮೇಲೆ ನನ್ನನ್ನು ಕೊಲ್ಲೋದಕ್ಕೆ ಸುಪಾರಿ ಯಾರು ಕೊಡ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಆ ಸೀರಿಯಲ್ ಕಿಲ್ಲರ್ಗಳು ಹೇಳ್ತಾರೆ ನವೀನ್ ಬಹುಶಃ ನಿನ್ನನ್ನು ಕಂಡ್ರೆ ಯಾರಿಗೂ ಆಗೋದಿಲ್ಲ ಅನ್ಸುತ್ತೆ, ಹಾಗಾಗಿನೇ ಅವರು ನಿನಗೆ ಗೊತ್ತೇ ಇಲ್ಲದಂತೆ ನಿನ್ನನ್ನು ಕೊಲ್ಲೋದಕ್ಕೆ ನಮಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವರ ಮಾತುಗಳನ್ನ ಕೇಳಿದಂತ ನವೀನ್ ಒಂದೆರಡು ಕ್ಷಣ ಆಲೋಚನೆ ಮಾಡತೊಡಗ್ತಾನೆ, ಬಹುಶಃ ಇವತ್ತಿಗೆ ನನ್ನ ಕತೆ ಮುಗಿದೋಗ್ಬೋದು ಅಂತ ಅನ್ಕೊಂಡು, ಸರ್ ನೀವು ನನ್ನನ್ನು ಕೊಲ್ಲೋದಕ್ಕೆ ದುಡ್ಡನ್ನು ಇಸ್ಕೊಂಡಿದ್ರೆ ನೋ ಪ್ರಾಬ್ಲಮ್, ಧಾರಾಳವಾಗಿ ನೀವು ನನ್ನನ್ನು ಇಲ್ಲೇ ಕೊಂದು ಹೋಗ್ಬೋದು, ಆದ್ರೆ ಅಟ್ಲೀಸ್ಟ್ ನಾನು ಸಾಯೋದಕ್ಕಿಂತ ಮುಂಚೆ ನನ್ನನ್ನು ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ಯಾರು ಅನ್ನೋದನ್ನ ದಯವಿಟ್ಟು ಹೇಳಿ, ಒಂದ್ ವೇಳೆ ನೀವು ಹೇಳದೆ ಹೋದ್ರೆ ನಾನು ಸತ್ಮೇಲೆ ಕೂಡ ನನಗೆ ನೆಮ್ಮದಿನೇ ಇರೋದಿಲ್ಲ ಅಂತ ಅವರನ್ನ ಬೇಡಿಕೊಳ್ತಾನೆ. ಸೊ ನವೀನ್ ಕುಮಾರ್ನ ಈ ಒಳ್ಳೆತನವನ್ನ ದಯಾಳುತನವನ್ನ ನೋಡಿದಂತಹ ಆ ಸೀರಿಯಲ್ ಕಿಲ್ಲರ್ಸ್ ಕರಗಿ ಹೋಗ್ತಾರೆ. ಸರಿ ಹೋಗ್ಲಿ ಪಾಪ ಅನ್ಕೊಂಡು ತಮ್ಮ ಮೊಬೈಲಿನಲ್ಲಿ ಇದ್ದಂತ ಒಂದು ಫೋಟೋವನ್ನ ತೋರಿಸ್ತಾರೆ. ಇನ್ನು ಆ ಫೋಟೋವನ್ನ ನೋಡಿದಂತ ನವೀನ್ ಕುಮಾರ್ ಇವನ್ಯಾಕೆ ನನ್ನನ್ನು ಕೊಲ್ಬೇಕು ಅನ್ಕೊಳ್ತಾ ಇದ್ದಾನೆ ಅಂತ ಆಲೋಚನೆ ಮಾಡತೊಡಗ್ತಾನೆ. ಅಷ್ಟಲ್ಲಿ ಆ ಮೂರು ಸೀರಿಯಲ್ ಕಿಲ್ಲರ್ಗಳು ನವೀನ್ ಕುಮಾರ್ ಕಥೆಯನ್ನ ಮುಗಿಸ್ತಾರೆ. ಸೊ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ, ಸ್ಟೋರಿ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಅನುಪಲ್ಲವಿ ಮತ್ತು ನವೀನ್ ಕುಮಾರ್ ತಂಗಿಯಿಂದ ಕಂಪ್ಲೇಂಟ್ ಅನ್ನ ಪಡೆದುಕೊಂಡಂತ ಪೊಲೀಸರು ನವೀನ್ನ ಬಗ್ಗೆ ಹುಡುಕಾಟವನ್ನ ನಡೆಸ್ತಾ ಇರ್ತಾರೆ. ಆತ ಹೋಗಿರುವಂತ ಕಾರು ಯಾವ್ದಾದ್ರೂ CCTV ಕ್ಯಾಮೆರಾಗಳಲ್ಲಿ ಸಿಗ್ಬೋದೋ ಏನೋ ಅಂತ ಎಲ್ಲ ಫುಟೇಜಸ್ಗಳನ್ನು ಕೂಡ ಜಾಲಾಡ್ತಾ ಇರ್ತಾರೆ. ಇನ್ನು ನವೀನ್ ಕುಮಾರ್ನ ಹೆಂಡತಿ ಮಕ್ಕಳು ತಂಗಿ ಅವರ ಮನೆಯವರೆಲ್ಲರೂ ಕೂಡ ಸೊ ಆರಾಮಾಗಿ ಓಡಾಡ್ಕೊಂಡಿದ್ದಂತ ನವೀನ್ ಇದ್ದಕ್ಕಿದ್ದಂತೆ ಎಲ್ಲೋಗ್ಬಿಟ್ಟ ಅಂತ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ. ಇನ್ನು ನವೀನ್ ಕುಮಾರ್ನ ಮಕ್ಕಳು ಕೂಡ ಅಪ್ಪ ಎಲ್ಲೋಗಿದ್ದಾರೆ ಯಾವಾಗ ಬರ್ತಾರೆ ಅಂತ ತಮ್ಮ ತಾಯಿ ಅನುಪಲ್ಲವಿಯನ್ನ ಕೇಳ್ತಾ ಇರ್ತಾರೆ. ಸೊ ಹೀಗೆ ಒಂದೆರಡು ದಿನಗಳು ಕಳೆದು ಹೋಗ್ತವೆ. ಅವತ್ತು ಆಗಸ್ಟ್ 6, 2022 ಅಷ್ಟರಲ್ಲಾಗಲೇ ನವೀನ್ ಕುಮಾರ್ ಮಿಸ್ ಆಗಿ 12 ದಿನಗಳಾಗಿ ಹೋಗಿರ್ತವೆ. ಆದರೆ ಇಲ್ಲಿ ಟ್ವಿಸ್ಟ್ ಏನು ಅಂದರೆ ಅವತ್ತು ಬೆಳಗ್ಗೆ 8 ಗಂಟೆಯಾಗುವಷ್ಟರಲ್ಲಿ ನವೀನ್ ಕುಮಾರ್ ಅವರ ಮನೆಯ ಬಾಗಿಲ ಮುಂದೆ ಪ್ರತ್ಯಕ್ಷವಾಗ್ತಾರೆ. ಇನ್ನು ಸಡನ್ ಆಗಿ ಮನೆಗೆ ಬಂದಂಥ ನವೀನ್ ಕುಮಾರ್ ನನ್ನ ನೋಡಿ ಮನೆಯವರೆಲ್ಲರೂ ಕೂಡ ಶಾಕ್ ಆಗಿ ಹೋಗ್ತಾರೆ. ಯಾಕಂದರೆ ಕಳೆದ 10-12 ದಿನಗಳಿಂದಲೂ ಕೂಡ ನವೀನ್ ಕಾಣೆಯಾಗಿ ಹೋಗಿರುವಂಥ ಸುದ್ದಿ ಎಲ್ಲ ಮೀಡಿಯಾಗಳಲ್ಲೂ ಪ್ರಸಾರವಾಗಿರುತ್ತೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಆಗಿರುತ್ತೆ. ಆದರೆ ಈಗ ಆತ ಇದ್ದಕ್ಕಿದ್ದಂತೆ ಮನೆ ಎದುರು ಪ್ರತ್ಯಕ್ಷವಾಗಿರ್ತಾನೆ. ಆದರೆ ಮನೆಗೆ ಬಂದಿರೋದು ಕಳೆದು ಹೋಗಿದ್ದಂಥ ನವೀನ್ ಕುಮಾರೇ ಅನ್ನೋದನ್ನು ತಿಳಿದು ಮನೆಯವರೆಲ್ಲರೂ ಕೂಡ ತುಂಬ ಸಂತೋಷ ಪಡ್ತಾರೆ. ಅನುಪಲ್ಲವಿ ಮಕ್ಕಳು ನವೀನ್ ಕುಮಾರ್ನ ತಂಗಿ ಸಂಬಂಧಿಕರೆಲ್ಲರೂ ಕೂಡ ನವೀನ್ ಅನ್ನ ತಬ್ಬಿಕೊಂಡು ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಸೊ ಈಗ ನವೀನ್ ಕುಮಾರ್ ಮನೆಗೆ ಬಂದಾಯ್ತಲ್ವಾ, ಆದ್ರೆ ನಾವು ಪೊಲೀಸ್ ಸ್ಟೇಷನ್ ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದ್ರಿಂದ ಈ ವಿಷಯವನ್ನ ಪೊಲೀಸರಿಗೆ ತಿಳಿಸಬೇಕು ಅನ್ಕೊಂಡು ನವೀನ್ ಕುಮಾರ್ನ ತಂಗಿ ಪೊಲೀಸರಿಗೆ ಕಾಲ್ ಮಾಡಿ, ಸರ್ ನಮ್ಮ ಅಣ್ಣ ನವೀನ್ ಇವತ್ತು ಬೆಳಿಗ್ಗೆ ಮನೆಗೆ ವಾಪಸ್ ಬಂದಿದ್ದಾರೆ, ಹಾಗಾಗಿ ಸ್ಟೇಷನ್ ನಲ್ಲಿ ಕೊಟ್ಟಿರುವಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕ್ಲೋಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅದಕ್ಕೆ ಪೊಲೀಸರು ಕೂಡ ಖುಷಿಯಾಗಿ, ಸರಿ ಮೇಡಮ್ ನವೀನ್ ಬಂದಿದ್ದು ನಮಗೂ ಕೂಡ ಖುಷಿನೇ, ಆದರೆ ಕೇಸನ್ನ ಕ್ಲೋಸ್ ಮಾಡಬೇಕಂದ್ರೆ ನಮಗೊಂದಷ್ಟು ಪ್ರೊಸೀಜರ್ಸ್ ಇರುತ್ತೆ, ಹಾಗಾಗಿ ನವೀನ್ ಕುಮಾರ್ ಅವರ ಹತ್ರ ಒಂದಷ್ಟು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿದ ನಂತರ ಕೇಸನ್ನ ಕ್ಲೋಸ್ ಮಾಡ್ತೀವಿ ಅಂತಾರೆ. ಆ ನಂತರ ಪೊಲೀಸರು ನವೀನ್ ಹತ್ರ ಮಾತಾಡ್ತಾ, ಏನ್ರಿ ನವೀನ್ ಇಷ್ಟು ದಿನದಿಂದ ಎಲ್ಲೋಗಿದ್ರಿ, ನಿಮ್ಮ ಫೋನನ್ನ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಿ, ಅಟ್ಲೀಸ್ಟ್ ನೀವೆಲ್ಲಾದರೂ ಹೋಗ್ಬೇಕಂತಿದ್ರೆ ಮನೆಯವರಿಗೆ ಹೇಳಿ ಹೋಗ್ಬತ್ತಿತ್ತಲ್ವಾ, ಆದರೆ ನೀವು ಇದ್ದಕ್ಕಿದ್ದಂತೆ ಕಾಣಿಯಾಗಿ ಹೋಗಿದ್ರಿ, ಹಾಗಾಗಿ ನೀವು ಇಷ್ಟು ದಿನ ಎಲ್ಲಿದ್ರಿ ಏನ್ ಮಾಡ್ತಾ ಇದ್ರಿ ಅಂತ ವಿಚಾರಣೆಯನ್ನು ಮಾಡ್ತಾರೆ.
ಆಗ ನವೀನ್ ಸುಪಾರಿ ಕಿಲ್ಲರ್ಗಳು ತನ್ನನ್ನ ಕಿಡ್ನಾಪ್ ಮಾಡಿದ ಬಗ್ಗೆ ಪೊಲೀಸರ ಹತ್ರ ಹೇಳ್ತಾನೆ. ಅವತ್ತು ನವೀನ್ ಕುಮಾರ್ನನ್ನ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿದ್ದಂತಹ ಆ ಸುಪಾರಿ ಕಿಲ್ಲರ್ಗಳು ನವೀನ್ ಕುಮಾರ್ನನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟವರು ಯಾರು ಅಂತ ಒಂದು ಫೋಟೋವನ್ನ ತೋರಿಸಿರ್ತಾರೆ. ಹಾಗೇನೆ ಆ ಸುಪಾರಿ ಕಿಲ್ಲರ್ಸ್ ಇನ್ನೊಂದು ಹೆಸರನ್ನು ಕೂಡ ಹೇಳಿರ್ತಾರೆ. ನಮಗೆ ಸುಪಾರಿ ಕೊಟ್ಟಿದ್ದು ಆತ ಮಾತ್ರ ಅಲ್ಲ, ಆತನ ಲವರ್ ಕೂಡ ಇದ್ದಾಳೆ. ಆಕೆ ಹೆಸರು ಅನುಪಲ್ಲವಿ, ಹೆಂಡಾಕೆ ನಿನ್ನ ಹೆಂಡತಿ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತ ನವೀನ್ ದಿಗ್ಭ್ರಮೆಗೊಳಗಾಗ್ತಾನೆ. ಆದ್ರೂ ಕೂಡ ಆತ ಇವಳು ನನ್ನ ಹೆಂಡತಿ, ನನ್ನ ಪ್ರಾಣ, ಇವಳು ಆತರೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸುಪಾರಿ ಕಿಲ್ಲರ್ಗಳು ಹೇಳ್ತಾರೆ, ಆ ಪ್ರಾಣನೇ ನಿನ್ನ ಪ್ರಾಣವನ್ನು ತೆಗೆಯೋದಕ್ಕೆ ನಮಗೆ ಸುಪಾರಿ ಕೊಟ್ಟಿರೋದು ಅಂತ. ಜೊತೆಗೆ ಅವರು ತಮ್ಮ ಮೊಬೈಲ್ಗಳನ್ನು ತೆಗೆದು ತಮ್ಮೊಂದಿಗೆ ನಡೆದಿರುವಂಥ ವಾಟ್ಸಪ್ ಚಾಟ್ಗಳನ್ನು ತೋರಿಸ್ತಾರೆ. ಅದರಲ್ಲಿ ಅನುಪಲ್ಲವಿ ಹೇಳಿರ್ತಾಳೆ, ನೀವು ಆತನನ್ನು ಮುಗಿಸ್ಬಿಡಿ, ಆ್ಯಂಡ್ ಆತನನ್ನು ಮುಗಿಸಿದ ನಂತರ ಆ ಡೆಡ್ ಬಾಡಿಯ ಫೋಟೋವನ್ನು ನಮಗೆ ಸೆಂಡ್ ಮಾಡಿ ಅಂತ ಹೇಳಿರ್ತಾಳೆ. ಇದೆಲ್ಲವನ್ನು ಕೂಡ ನೋಡಿದ ನಂತರ ನವೀನ್ಗೆ ಜೀವವೇ ಹೋದಂತಾಗುತ್ತೆ. ಯಾವ ಪತ್ನಿಯನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ನೋ ಮತ್ತು ಯಾರ ಜೊತೆಯಲ್ಲಿ ತನ್ನ ಇಡೀ ಲೈಫನ್ನು ಕಳಿಬೇಕು ಅಂದ್ಕೊಂಡಿದ್ನೋ, ಈಗ ಆಕೆನೇ ತನ್ನ ಪ್ರಾಣವನ್ನು ತೆಗೆಯೋದಕ್ಕೆ ಸುಪಾರಿ ಕೊಟ್ಟಿರೋದನ್ನು ನೋಡಿ ಅವನಿಗೆ ಆ ಕ್ಷಣವೇ ಸತ್ತು ಹೋದಂತ ಅನ್ಸತೊಡಗುತ್ತೆ. ಹಾಗೆ ಅವನು ಆ ಮೂವರು ಸುಪಾರಿ ಕಿಲ್ಲರ್ಗಳಿಗೆ ಹೇಳ್ತಾನೆ, ನನ್ನ ಮಾತಿಗೆ ನೀವು ಒಪ್ಕೊಂಡು ನನ್ನ ಸಾವಿಗೆ ಸುಪಾರಿ ಕೊಟ್ಟವ್ರು ಯಾರು ಅಂತ ಹೇಳಿದ್ರಿ, ಹಾಗೆಯೇ ಈಗ ನಾನು ಸಾಯೋದಕ್ಕೆ ಸಿದ್ಧ, ದಯವಿಟ್ಟು ಈಗಲೇ ನನ್ನನ್ನು ಕುಂದುಬಿಡಿ ಅಂತ ಅವರನ್ನು ರಿಕ್ವೆಸ್ಟ್ ಮಾಡಿಕೊಳ್ತಾನೆ. ಇನ್ನು ಈ ಮಾತುಕತೆಗಳೆಲ್ಲವೂ ಕೂಡ ನಡೀತಾ ಹೋದಂತೆ ಆ ಮೂರು ಜನ ಸುಪಾರಿ ಕಿಲ್ಲರ್ಗಳಿಗೆ ಕೂಡ ನವೀನನ್ನು ನೋಡಿ ಅಯ್ಯೋ ಪಾಪ ಅನ್ಸತೊಡಗುತ್ತೆ. ಹೀಗಾಗಿ ಅವರಿಗೆ ನವೀನನ್ನು ಕೊಲ್ಲೋದಕ್ಕೆ ಮನಸ್ಸಾಗೋದಿಲ್ಲ. ಇನ್ಫ್ಯಾಕ್ಟ್ ನವೀನ್ ಕುಮಾರ್ನ ಹೆಂಡತಿ ಅನುಪಲ್ಲವಿಗೆ ಹಿಮವಂತ್ ಕುಮಾರ್ ಅನ್ನುವಂಥ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧವಿತ್ತು. ಇನ್ನು ಈ ಅಕ್ರಮ ಸಂಬಂಧದ ಲವ್ ಸ್ಟೋರಿ ಶುರು ಹೇಗಾಯಿತು ಅಂತ ನೋಡೋದಾದ್ರೆ, ಒಂದ್ಸಾರಿ ಯಾವುದೋ ಕೆಲಸದ ಮೇಲೆ ಹಿಮವಂತ್ ಕುಮಾರ್ ನವೀನ್ ಕುಮಾರ್ನ ಮನೆಗೆ ಬರ್ತಾನೆ. ಆಮೇಲೆ ಇನ್ನೊಂದು ದಿನ ಹಿಮವಂತ್ ಕುಮಾರ್ ನವೀನ್ ಮನೆಯಲ್ಲಿ ಇಲ್ಲದಂತ ಸಂದರ್ಭದಲ್ಲಿ ಆತನ ಮನೆಗೆ ಬಂದಿರ್ತಾನೆ. ಆ ಟೈಮಲ್ಲಿ ಅನುಪಲ್ಲವಿ ಮತ್ತು ಹಿಮವಂತ್ ಕುಮಾರ್ ತುಂಬಾ ಹೊತ್ತು ಆರಾಮಾಗಿ ಮಾತಾಡಿರ್ತಾರೆ, ಜೊತೆಗೆ ತಮ್ಮ ಫೋನ್ ನಂಬರ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿಂದ ಅನುಪಲ್ಲವಿ ಮತ್ತು ಹಿಮವಂತ್ ಕುಮಾರ್ ನವೀನ್ಗೆ ಗೊತ್ತಾಗದಂತೆ ಫೋನ್ಗಳಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗಾಗ ಯಾರಿಗೂ ಗೊತ್ತಾಗದಂತೆ ಮೀಟ್ ಆಗತೊಡಗ್ತಾರೆ. ಅಂಡ್ ಸಮಯ ಕಳೀತಾ ಕಳೀತಾ ಹೋದಂತೆ ಇಬ್ಬರು ಕೂಡ ಪರಸ್ಪರ ಲವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಇವರಿಬ್ಬರ ದೇಹಗಳು ಕೂಡ ಆಗಾಗ ಬೆಸೆದುಕೊಳ್ತಾ ಇರ್ತವೆ. ಅಂಡ್ ಇವರಿಬ್ಬರ ನಡುವಿನ ಬಾಂಡಿಂಗ್ ಮತ್ತಷ್ಟು ಸ್ಟ್ರಾಂಗ್ ಆಗಿ ಹೋಗಿರುತ್ತೆ. ಸೊ ಫೈನಲಿ ಇವರಿಬ್ಬರು ಡಿಸೈಡ್ ಆಗ್ತಾರೆ, ನಾವಿಬ್ಬರು ಮದುವೆ ಆಗ್ಬಿಡೋಣ ಅಂತ. ಆದರೆ ಇಲ್ಲಿ ಅನುಪಲ್ಲವಿಗೆ ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಿತ್ತು, ನವೀನ್ ತನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅಂತ, ಮತ್ತು ತಾನು ಏನೇ ಮಾಡಿದ್ರು ಕೂಡ ನವೀನ್ ತನಗೆ ಡಿವೋರ್ಸ್ ಕೊಡೋದಿಲ್ಲ ಅಂತ. ಸೊ ಹೀಗಾಗಿ ಹಿಮವಂತ್ ಮತ್ತು ಅನುಪಲ್ಲವಿ ಒಂದು ಪ್ಲಾನ್ ಮಾಡ್ತಾರೆ, ನಾವಿಬ್ರು ಕೂಡ ಜೊತೆಯಲ್ಲಿರ್ಬೇಕಂದ್ರೆ ನವೀನನ್ನು ನಮ್ಮ ದಾರಿಯಿಂದ ಪಕ್ಕಕ್ಕೆ ಸೇರಿಸ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಬಹುಶಃ ಇದೆಲ್ಲವನ್ನು ಕೂಡ ನೋಡ್ತಾ ಇರುವಂತ ನಿಮಗೂ ಕೂಡ ಅನಿಸ್ಬಹುದು, ಇಷ್ಟೊಂದು ಚೆನ್ನಾಗಿರುವಂತ ಟೈಮಲ್ಲೂ ಕೂಡ ಇದೆಲ್ಲ ಯಾಕೆ ಬೇಕಿತ್ತು ಅಂತ. ಆದ್ರೆ ಪ್ರೀತಿ ಅನ್ನೋದು ಕುರುಡು, ಅದರಲ್ಲೂ ಅಕ್ರಮ ಪ್ರೀತಿ ಅನ್ನೋದು ಭಯಂಕರ ಕುರುಡು. ಹೀಗಾಗಿ ಅನುಪಲ್ಲವಿ ಮತ್ತು ಹಿಮವಂತ್ ಮೂವರು ಸುಪಾರಿ ಕಿಲ್ಲರ್ಗಳನ್ನ ಹೈರ್ ಮಾಡಿಕೊಳ್ತಾರೆ. ಅಂಡ್ ಸ್ವಲ್ಪವೇ ದಿನಗಳಲ್ಲಿ ಅವರಿಗೆ ನಾಗರಾಜ, ಹರೀಶ್ ಮತ್ತು ಮೊಗ್ಲಿನ್ ಅನ್ನುವಂತ ಮೂವರನ್ನ ಈ ನವೀನ್ ಮರ್ಡರ್ಗೆ ಒಪ್ಪಿಸಲಾಗುತ್ತೆ. ಇನ್ನು ಈ ಸುಪಾರಿ ಕಿಲ್ಲಿಂಗ್ ನ ಡೀಲಿಂಗ್ ಪ್ರಕಾರ ಸುಪಾರಿ ಕಿಲ್ಲರ್ಸ್ ನವೀನ್ ಕುಮಾರ್ ನನ್ನ ಕೊಂದು ಆತನ ಡೆಡ್ ಬಾಡಿಯ ಫೋಟೋವನ್ನ ಹಿಮವಂತ್ ಮತ್ತು ಅನುಪಲ್ವಿಗೆ ಕಳಿಸ್ಕೊಡ್ಬೇಕು, ನಂತರ ಆ ಬಾಡಿಯನ್ನ ಯಾರಿಗೂ ಕೂಡ ಗೊತ್ತಾಗದಂತೆ ಡಿಸ್ಪೋಸ್ ಮಾಡಬೇಕು ಅನ್ನೋದಾಗಿರುತ್ತೆ. ಹೀಗಾಗಿ ಅನುಪಲ್ಲವಿ 2 ಲಕ್ಷಕ್ಕೆ ಡೀಲ್ ಮಾಡಿಕೊಳ್ತಾಳೆ. ಮೊದಲಿಗೆ 90,000 ರೂಪಾಯಿಗಳನ್ನ ಅಡ್ವಾನ್ಸ್ ಆಗಿ ಕೊಟ್ಟು ಉಳಿದ ಹಣವನ್ನ ಕೆಲಸ ಮುಗಿದ ನಂತರ ಕೊಡೋದು ಅಂತ ಮಾತಾಗಿರುತ್ತೆ. ಆಮೇಲೆ ಆ ಸುಪಾರಿ ಕಿಲ್ಲರ್ಗಳು ಡೈಲಿ ನವೀನ್ ಕುಮಾರ್ನನ್ನ ಫಾಲೋ ಮಾಡ್ತಾ ಹೋಗ್ತಾರೆ, ಮತ್ತು ಅನುಪಲ್ಲವಿ ಆ ಸುಪಾರಿ ಕಿಲ್ಲರ್ಗಳಿಗೆ ಬೇಕಾದಂತ ಮಾಹಿತಿಗಳನ್ನ ಆಗಾಗ ಕೊಡ್ತಾ ಬಂದಿರ್ತಾಳೆ. ಅಂಡ್ ಫೈನಲಿ ಜುಲೈ 23ರಂದು ನವೀನ್ ಕುಮಾರ್ನನ್ನ ಮುಗಿಸಲೇಬೇಕು ಅನ್ಕೊಂಡು ಅವನ ಕಾರನ್ನ ಹತ್ಕೊಂಡಿರ್ತಾರೆ ಆ ಮೂವರು ಸುಪಾರಿ ಕಿಲ್ಲರ್ಸ್. ಆದ್ರೆ ನವೀನ್ ಕುಮಾರ್ನ ಒಳ್ಳೆತನವನ್ನ ಮತ್ತು ಆತನಿಗೆ ತನ್ನ ಹೆಂಡತಿ ಮಕ್ಕಳ ಮೇಲಿರುವಂತ ಪ್ರೀತಿಯನ್ನ ನೋಡಿ ಅವನನ್ನ ಕೊಲೆ ಮಾಡದೆ ಹಾಗೆ ಬಿಟ್ಬಿಡ್ತಾರೆ. ಆದರೆ ಮೂವರು ಸೂಪರ್ ಕಿಲ್ಲರ್ಸ್ ಮತ್ತೆ ಹೇಳ್ತಾರೆ, ನಾವು ಆಲ್ರೆಡಿ 90,000 ರೂಪಾಯಿಗಳನ್ನು ಅಡ್ವಾನ್ಸ್ ಆಗಿ ತಗೊಂಡಾಗಿದೆ, ಜೊತೆಗೆ ನಮಗೆ ಬರಬೇಕಿರುವಂತಹ 110,000 ರೂಪಾಯಿಗಳನ್ನು ನಾವು ತಗೊಳ್ಬೇಕು. ಸೊ ಅದಕ್ಕಾಗಿ ಒಂದು ಪ್ಲಾನ್ ಮಾಡೋಣ ಅಂತ ಹೇಳ್ತಾರೆ. ಹೀಗಾಗಿ ಅವರಲ್ಲೊಬ್ಬ ಹತ್ತಿರದ ಅಂಗಡಿಗೆ ಹೋಗಿ ಒಂದು ಟೊಮೆಟೊ ಕೆಚಪ್ ಬಾಟಲನ್ನು ತರ್ತಾನೆ, ಮತ್ತು ಅಲ್ಲೇ ನವೀನ್ ಕುಮಾರ್ನನ್ನು ಮಲಗಿಸಿ ಅವನ ಮೈ ಮೇಲೆ ಆ ಟೊಮೆಟೊ ಕೆಚಪ್ಪನ್ನು ಪೇಸ್ಟ್ ಮಾಡ್ತಾರೆ. ಆನಂತರ ಒಂದು ಸ್ವಲ್ಪ ದೂರದಿಂದ ಫೋಟೋಗಳನ್ನು ತೆಗೆದು ಅನುಪಲ್ಲವಿ ಮತ್ತು ಹಿಮವಂತ್ ಕುಮಾರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿರ್ತಾರೆ. ಜೊತೆಗೆ ನವೀನ್ ಕುಮಾರ್ನ ಕುತ್ತಿಗೆಯನ್ನು ಕತ್ತರಿಸಿ ಯಾರಿಗೂ ಕೂಡ ಗೊತ್ತೇ ಆಗದಂಥ ಪ್ಲೇಸಲ್ಲಿ ಆ ಬಾಡಿಯನ್ನು ಡಿಸ್ಪೋಸ್ ಮಾಡಿದ್ದೀವಿ ಅಂತ ಹೇಳಿರ್ತಾರೆ. ಆದರೆ ಆ ರಕ್ತಸಿಕ್ತವಾದಂಥ ಫೋಟೋಗಳನ್ನು ನೋಡಿದಂತಹ ಹಿಮವಂತ್ಗೆ ಬಹಳ ನೋವಾಗುತ್ತೆ. ನಾನು ಇದೆಲ್ಲವನ್ನು ಕೂಡ ಮಾಡಬಾರ್ದಿತ್ತೋ ಏನು ಅಂತ ಅಂದ್ಕೊಳ್ಳತೊಡಗ್ತಾನೆ. ಆದರೆ ಇನ್ನೊಂದು ಕಡೆ ಅನುಪಲ್ಲವಿ ತುಂಬ ಖುಷಿಯಾಗಿರ್ತಾಳೆ, ಆ ಫೋಟೋಗಳೆಲ್ಲವನ್ನು ಕೂಡ ನೋಡಿ ಆ ರಾತ್ರಿ ಕಣ್ಣು ತುಂಬ ನಿದ್ದೆ ಮಾಡ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಆ ಮೂವರು ಸೀರಿಯಲ್ ಕಿಲ್ಲರ್ಗಳು ಕೂಡ ಅನುಪಲ್ಲವಿಯ ಮನೆಗೆ ಹೋಗಿ ಉಳಿದಂಥ ಬಾಕಿ ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಹೊರಟು ಹೋಗ್ತಾರೆ. ಸೊ ಆ ನಂತರ ಅನುಪಲ್ಲವಿಯ ಗಂಡನ ಹುಡುಕುವಂತ ನಾಟಕ ಎಲ್ಲರೆದುರು ಪ್ಲೇ ಆಗ್ತಾ ಹೋಗಿರುತ್ತೆ.
ಇನ್ನೊಂದು ಕಡೆ ಸುಪಾರಿ ಕಿಲ್ಲರ್ಗಳ ಕರುಣೆಯಿಂದ ಪ್ರಾಣವನ್ನ ಉಳಿಸಿಕೊಂಡಿದ್ದಂತ ನವೀನ್ ಕುಮಾರ್ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂತ ಹೆಂಡತಿ ಅನುಪಲ್ಲವಿ ಮಾಡಿದಂತಹ ದ್ರೋಹವನ್ನು ನಿಂತು ಕಂಗಾಲಾಗಿ ಹೋಗಿರ್ತಾನೆ. ಹೀಗಾಗಿ ಅವನು ಕಾರನ್ನ ತೆಗೆದುಕೊಂಡು ಎಲ್ಲಂದ್ರಲ್ಲಿ ಸುತ್ತಾಡ್ತಾ ಹೋಗಿರ್ತಾನೆ. ಆದರೆ ಇನ್ಯಾವತ್ತೂ ಕೂಡ ನಾನು ಮತ್ತೆ ಮನೆಗೆ ವಾಪಸ್ ಹೋಗಬಾರ್ದು ಅಂತ ಡಿಸೈಡ್ ಆಗಿ ಎಲ್ಲೆಂದ್ರಲ್ಲಿ ಹೇಗೆಂದ್ರಾಗಿ ಸುತ್ತಾಡ್ತಾನೆ ಇರ್ತಾನೆ. ಆದರೆ ಅವನಿಗೆ ಆಗಾಗ ತನ್ನ ಫ್ಯಾಮಿಲಿ ನೆನಪಾಗ್ತಾ ಇರ್ತಾರೆ, ಮಕ್ಕಳು ನೆನಪಾಗ್ತಾ ಇರ್ತಾರೆ. ಒಂದು ವೇಳೆ ನಾನು ಎಷ್ಟು ದೂರ ದೂರಕ್ಕೆ ಹೋಗ್ಬೇಕಂತ ಯೋಚನೆ ಮಾಡಿದ್ರು ಕೂಡ ನಮ್ಮ ನೆಂಟರಿಷ್ಟರು ನಮ್ಮ ಮನೆಯವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಹುಡುಕ್ಸೇ ಹುಡುಕಿಸ್ತಾರೆ. ಹಾಗಾಗಿ ನಾನು ಮತ್ತೆ ವಾಪಸ್ ಮನೆಗೆ ಹೋಗ್ಬಿಡೋದೆ ಉತ್ತಮ ಅನ್ಕೊಂಡು ಆಗಸ್ಟ್ 2022ರಂದು ತನ್ನ ಮನೆಗೆ ವಾಪಸ್ ಬಂದಿರ್ತಾನೆ. ಇನ್ನು ಮನೆಯಲ್ಲಿದ್ದಂಥ ಸಂಬಂಧಿಗಳೆಲ್ಲರೂ ಕೂಡ ನವೀನ್ ಕುಮಾರ್ ವಾಪಸ್ ಬಂದಿದ್ದನ್ನು ನೋಡಿ ಖುಷಿಯಾಗಿರ್ತಾರೆ. ಆದರೆ ನವೀನ್ನ ಹೆಂಡತಿ ಅನುಪಲ್ಲವಿ ಮಾತ್ರ ಶಾಕ್ ಆಗಿ ಹೋಗಿರ್ತಾಳೆ. ಸತ್ತೋಗಿರುವಂತ ವ್ಯಕ್ತಿ ಮತ್ತೆ ಎದ್ದು ವಾಪಸ್ ಹೇಗೆ ಬಂದ ಅಂತ. ಸೊ ಈ ಎಲ್ಲಾ ಸ್ಟೋರಿಯನ್ನ ಕೇಳಿದಂತ ಪೊಲೀಸರು ಅನುಪಲ್ಲವಿಯನ್ನ ಮತ್ತು ಆ 3 ಜನ ಸುಪಾರಿ ಕಿಲ್ಲರ್ಗಳನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಹಿಮವಂತ್ ಕುಮಾರ್ನ ಸುಳಿವೇ ಇರೋದಿಲ್ಲ. ಸೊ ಹಾಗಾಗಿ ಪೊಲೀಸರು ಅನುಪಲ್ಲವಿಯನ್ನ ಕೇಳ್ತಾರೆ, ಹಿಮವಂತ್ ಕುಮಾರ್ ಇಲ್ಲಿ ಅಂತ. ಆಗ ಅನುಪಲ್ಲವಿ ಹೇಳಿದ್ದನ್ನ ಕೇಳಿ ಪೊಲೀಸರು ಕೂಡ ಶಾಕ್ ಆಗಿ ಹೋಗ್ತಾರೆ. ಅದೇನಂದ್ರೆ ಅವತ್ತು ಸುಪಾರಿ ಕಿಲ್ಲರ್ಗಳು ನವೀನ್ ಅನ್ನ ಕೊಂದು ಅವನ ಫೋಟೋಗಳನ್ನ ಹಿಮವಂತ್ಗೆ ಕಳಿಸಿಕೊಟ್ಟ ನಂತರ ಆತ ಕಂಪ್ಲೀಟ್ ಡಿಸ್ಟರ್ಬ್ ಆಗಿ ಹೋಗಿರ್ತಾನೆ. ನನ್ನಿಂದಾಗಿ ಒಂದು ಫ್ಯಾಮಿಲಿ ಹಾಳಾಗಿ ಹೋಯ್ತು, ಇಬ್ಬರು ಮಕ್ಕಳು ಅನಾಥವಾಗಿ ಹೋದ್ರು, ನಮ್ಮಿಬ್ಬರ ತೆವಲಿಗಾಗಿ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಆತ ಯಾವಾಗ್ಲೂ ಅಳ್ತಾ ಇರ್ತಾ ಇದ್ದ. ಹೀಗಾಗಿನೇ ಅವನು ಆಗಸ್ಟ್ 1ರಂದು ತನ್ನ ಮನೆಯಲ್ಲಿದ್ದಂಥ ಫ್ಯಾನ್ಗೆ ನೇಣು ಹಾಕಿಕೊಂಡು ಸತ್ತು ಹೋಗಿದ್ದ. ಇನ್ನು ಇದನ್ನ ಕೇಳಿದಂತ ಪೊಲೀಸರು ಶಾಕ್ ಆಗಿ ಹೋಗ್ತಾರೆ. ನಂತರ ಹಿಮವಂತ್ನ ಬಗ್ಗೆ ಕ್ರಾಸ್ ಚೆಕ್ ಅನ್ನ ಮಾಡ್ತಾರೆ ಅಂಡ್ ಹಿಮವಂತ್ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದು ಕನ್ಫರ್ಮ್ ಆಗುತ್ತೆ. ಇನ್ನು ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿದಂತ ಪೊಲೀಸರು ಅನುಪಲ್ಲವಿಯ ತಾಯಿ ಅಮ್ಮಾಜಮ್ಮರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಅನುಪಲ್ಲವಿ ಮತ್ತು ಹಿಮವಂತ್ನ ಸಂಬಂಧದ ಬಗ್ಗೆ ಆಕೆಗೆ ಚೆನ್ನಾಗಿ ಗೊತ್ತಿತ್ತು ಅಂಡ್ ನವೀನ್ ಹತ್ಯೆಯ ವಿಷಯದಲ್ಲಿ ಆಕೆ ಸಾಥ್ ಕೊಟ್ಟಿದ್ದಾಳೆ ಅನ್ನೋದು ಪೊಲೀಸರಿಗೆ ತಿಳಿದು ಬಂದಿರುತ್ತೆ. ಸೊ ಫೈನಲಿ ಪೊಲೀಸರು ಎಲ್ಲಾ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿ ಇನ್ನೇನು ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಅನ್ನುವಂಥ ಸಮಯದಲ್ಲಿ ನವೀನ್ ಕುಮಾರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಮತ್ತು ಆತ ಹೇಳ್ತಾನೆ, ನಾನು ಈ ಕೇಸನ್ನು ವಾಪಸ್ ತಗೊಳ್ಬೇಕು ಅಂತ ನಿರ್ಧರಿಸಿದ್ದೀನಿ. ಯಾಕಂದ್ರೆ ನಾನು ನನ್ನ ಹೆಂಡತಿಯನ್ನು ತುಂಬ ಪ್ರೀತಿಸ್ತೀನಿ, ಅದು ಅಲ್ಲದೆ ನಮಗೆ 2 ಮಕ್ಕಳು ಕೂಡ ಇದ್ದಾರೆ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆಕೆ ಈ ಥರ ಎಲ್ಲ ಮಾಡಿದ್ದಾಳೆ. ಆದರೆ ಪಲ್ಲವಿ, ಜೈಲಿನ ಕಂಬಿಗಳ ಹಿಂದೆ ಇರೋದನ್ನು ನನ್ನಿಂದ ನೋಡೋದಕ್ಕಾಗಲ್ಲ, ದಯವಿಟ್ಟು ಈ ಕೇಸನ್ನು ವಿತ್ಡ್ರಾ ಮಾಡಿ ಅಂತ ಪೊಲೀಸರನ್ನು ರಿಕ್ವೆಸ್ಟ್ ಮಾಡ್ತಾನೆ. ಹಾಗೆಯೇ ಆತ ಆ 3 ಸುಪಾರಿ ಕಿಲ್ಲರ್ಗಳನ್ನು ತನ್ನ ಅತ್ತೆಯನ್ನು ಕೂಡ ಜೈಲಿಂದ ರಿಲೀಸ್ ಮಾಡುವಂತೆ ಪೊಲೀಸರನ್ನು ಕೇಳಿಕೊಳ್ತಾನೆ. ಆಗ ಪೊಲೀಸರು ಹೇಳ್ತಾರೆ, ನೋಡಿ ನವೀನ್, ನಾವು ಆಲ್ರೆಡಿ ಕೇಸನ್ನು ಫೈಲ್ ಮಾಡಿದ್ದೀವಿ, ಚಾರ್ಜ್ ಶೀಟನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ, ಹಾಗಾಗಿ ನೀವೇನೇ ಮಾಡೋದಾದರೂ ಕೂಡ ಕೋರ್ಟಲ್ಲಿ ಹೋಗಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಈ ಸ್ಟೋರಿ ಹೇಗಿತ್ತು, ನಿಮ್ಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ಗಳನ್ನು ಮಾಡೋ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.